विठला पांडुरंग विठला वेरी वेरी गुड मॉर्निंग रात्रि इडी निद्दे इल्दने गुड नाइट आगिल्ल इन्नु गुड मॉर्निंग बरबे क्षण निद्दे यजमान्रे ने काफी मेल आने कड़े से कणु रेपे मुझे ने बंदे वे नाने बंद जो तटी मलगस्तना नोड़ मद्ले नन के तले अटकाचक इष्ट मेले नले हूला बिबेड चप जग खाली मोड़ी आप नम मेस लंग गंटली मत नोड्री नन मद्ले तलो बंद इष्ट मेल तले चिंता कषायनारे तल होगदिले तलने सिड़ोगते ने नम अण्डन हर आस्ति विषय मतडदनल इले आस्ति भाग को तले नो नाटक आता निम्ग बंद तलू एंथ तलू अं गु तलप कल तलूंगे बंद कल तलूंदे अस्टे बिचिबिट्रो अभी निम्ग तले नो बंद काम आगे क्वाइटे कड़े कूदी अद्लू बीट मे बीट पोलिस अयोग्य नन बेन बेद अदे डिचे अभी हेड डिक्की होड्सिद्रे तले नो होगुत्ते अंत नम महिला संघदल्लि इरो डाक्टर हेल्ता इद्रु डाक्टर गिट्टु बेंकि इक्क रे ईग ताने अळियंद्र तले डिच्चि होड्नल्ल रे एल्लु होयतु जास्ति आगोयतु मोस्टि बिट्लु तुंबा एळे तले अदक्के एनु वर्कौट आगिल्ल निम्म तले नन्न नान होगिस्तीनि निमिष पद्दो पद्दो कम हियर जाजि अवरे नीवु मसाल दोसेगे 200 रूपायि कोडोदाद्रे नीवु हेळो मने हाळ केलस माडोदक्के नावु तयार पद्दो अभिगे ಕಪಟ ತಲೆ ನೋತಾ ಇದೆ ಅಂತೆ ನೀನು ಒಂದೇ ಒಂದು ಡಿಚ್ಚಿ ಕೊಟ್ಟು ಅವರ ತಲೆ ನನ್ನ ವಾಸಿ ಮಾಡು ಓಹೋ ಅಷ್ಟೇನಾ 200 ರೂಪಾಯಿ ಕೊಡಿ ಏನ್ ಹೇಳಿದ್ಲಾ
ಅಲ್ಲ ನಮ್ಗೆ ಯಾಕೋ ಸುಮ್ಮನೆ ಇಟ್ಬಿಡಣ. ಇರೋ ವಿಷಯ ಹೇಳೋದಕ್ಕೇನುಕ ಭಯ ಹೇಳಲು? ಆಯ್ತು, ನೀನೇ ಹೇಳ್ಕಾಗಿದ್ರೆ. ಅದು ಮಾವನ್ ತಲೆಗೆ ಯಾವ್ದೋ ಭಾರವಾದ ವಸ್ತು ಬಂದು ಹೊಡೆದಿದೆ, ಅದಕ್ಕೆ ತಲೆ ಡ್ಯಾಮೇಜ್ ಆಗಿದೆ. ತಲೆಗೊಳಗಿರೋ ಮೆದುಳೆಲ್ಲ ಕೆಸರು ರಾಡಿ ಆಗೋಗಿದೆ, ಕನೆಕ್ಷನ್ ಎಲ್ಲ ಎಕ್ಕುಟ್ಟೋಗಿದೆ. ತುಂಬಾ ಕಷ್ಟ ಅಂದ್ರು. ತಲೆ ಒಳಗಡೆ ಡ್ಯಾಮೇಜ್ ಆಗಿದೆ ಅಂದ್ಮೇಲೆ ಒಂದ್ ಎರಡ್ ರೈಲ್ ಫೋಲ್ ಆದ್ಮೇಲೆ ಸರಿ ಹೋಗುತ್ತೆ. ಏನಾದ್ರೂ ಸರಿ ಹೋಗದೆ ಇರ್ಬೇಕು. ನಿಮ್ ಮೂರ್ ಜನದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪರಪ್ಪನ ಅಗ್ರಹಾರ ಕಾಕ್ಸ್ಬಿಡ್ತೀನಿ. ನಮಸ್ಕಾರ ಮನೆ ಯಜಮಾನ್ರಿಗೆ. ಅರ್ಥ ಬೇಡಪ್ಪ, ನಾನು ಈ ಮನೆ ಯಜಮಾನ ಅಲ್ಲ, ನೀವ್ ಈ ಮನೆ ಯಜಮಾನ. ಈ ಮನೆ ಯಜಮಾನ ನಾನೇನಾ? ಹ್ಮ್, ನಾನು ಈ ಮನೆ ಅಳಿಯ. ಹೌದಾ? ಯಾಕೋ ಹೊಡೆದ್ರಿ ಮೊದಲೇ ಈ ಮಾತು ಹೇಳೋದಕ್ಕೆ ಏನ್ ಬಂದಿತ್ತು ದಾಡಿ? ಏನ ಯಜಮಾನ್ರೆ, ಸರಿ ಹೋಗ್ಬಿಟ್ರ? ನಮಸ್ಕಾರ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಿಮ್ ಚಂಪಕಲಿ. ಬರೀ ಚಂಪಕಲಿ ಅಂದ್ಬಿಟ್ರೆ ಸಾಕ? ಆ ಬೆಡ್ರೂಮ್ ಅಲ್ಲಿ ಹಾಕಿರೋ ನೋಟ್ ಮಿಷನ್ ಬೋರ್ಡ್ ತೆಗೆದ್ ಯಾವಾಗ ನನ್ನ ಹನಿಮೂಲಿ ಕರ್ಕೊಂಡು ಹೋಗೋದು ಯಾವಾಗ? ನೀವ್ ಹೇಳ್ದಾಗ್ಲಿ ನಾನ್ ರೆಡಿ. ಹೇಳ್ರಿ, ಈಗ್ಲೇ ಅತ್ತಣ ಹೋಗಿ ಬಂಡಿ, ನಾವ್ ಹೋಗೋಣ ಕೆಮ್ಮಣ್ಕೊಂಡಿ. ಟೂ ಮಚ್. ತಲೆ ಗೇಟ್ ಬಿದ್ದು ಕನ್ಫ್ಯೂಸ್ ಮಾಡ್ಕೊಂಡು ನಿನ್ನ ನಾನು ಅನ್ಕೊಂಡು ಟಾಕ್ ಮಾಡ್ತಾ ಇದಾರೆ. ನೀನು ಅಷ್ಟಕ್ಕೆ ಹನಿಮೂನ್ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದೆಯಲ್ಲ, ಕ್ಷೇಮದ ಮೇಲೆ. ನೀವು ಹೋಗಲ್ಲ, ನಾನು ಹೋಗ್ಲಿಲ್ಲ ಆದ್ರೆ ವಂಶ ಬೆಳೆಯದ್ ಯಾವಾಗ? ನಮಸ್ಕಾರ, ತಾವ್ ಯಾರಂತ ಗೊತ್ತಾಗ್ಲಿಲ್ಲ. ಇವು ಹೋದ್ಲೇನು, ನೀನು ಹೋದ್ಲೇನು, ಈ ಮನೆಗೆ ಮೊಮ್ಮಗು ಬರೋದು ಮುಖ್ಯ, ನಮ್ಮ ವಂಶ ಬೆಳೆಯೋದು ಮುಖ್ಯ. ನಮಸ್ಕಾರ, ತಾವ್ ಯಾರಂತ ಗೊತ್ತಾಗ್ಲಿಲ್ಲ. ನಾನು ಕಣು ಗಂಡುಗಳ ವಂಶದ ಹಿರಿತರೆ ಲಂಗಮ್ಮ ಲಂಗಮ್ಮ. ಇನ್ನು ಈ ವರ್ಷ ಮಳೆ ಆಗಲ್ಲ ಬಿಡಿ. ಲೇ ಅಯೋಗ್ಯ, ನಾನು ಆವಾಗ್ಲೇ ಕರೆದ್ರೆ ನೀನ್ ಇವಾಗ ಬರ್ತಾ ಇದೆಯಲ್ಲ. ಹೋಗು ಹೋಗಿ, ಮನೆ ಮುಂದೆ ಇರೋ ಕಾಂಪೌಂಡ್ ಎಲ್ಲ ಕೆಡ್ಬಿಡೋಗ. ನಿಮಿಷ ಬನ್ನಿ. ಪಾಂಡ್ರಂಗ ಕಾಂಪೌಂಡ್ ಕೆಡುವು ಅಂದಿದನಲ್ಲ, ಒಂದ್ 200 ರೂಪಾಯಿ ಇಸ್ಕೊಂಡು ಕೆಡುಬಿಡ್ಲಾ? ರಮೇಶ್ ಅವ್ರು ಹೇಳ್ದಂಗ್ ಮಾಡ್ಬಿಟ್ಯಾ. ಅಬ್ಬಿ ಲೂಸ್ ಲೂಸ್ ಆಗಿ ಹೇಳ್ತಾ ಇದಾರೆ, ಈಗ ಕಾಂಪೌಂಡ್ ಕೆಡ್ಬಿಟ್ಟೆ ಅಂತ ಹೇಳ್ಬಿಡು, ಸಮಾಧಾನ ಆಗ್ತಾರೆ. ಮಹಾಪ್ರಭುಗಳೇ, ತಮ್ಮ ಆಗ್ಲಿ ಅಂತ ಕಾಂಪೌಂಡ್ ನ ಕೆಡವಿದ್ದಾಯ್ತು. ನಮಸ್ಕಾರ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಕನ್ಫರ್ಮ್ ಆಗೋಯ್ತು. ಏನು ಅಬ್ಬಿ ಫುಲ್ ಮೆಟ್ಲ ಆಗ್ಬಿಟ್ಟಿದ್ದಾರೆ. ನಿಮ್ ಕೈ ಮುಗಿತೀವಿ, ಬೇಕಾದ್ರೆ ನಿಮ್ ಕಾಲ್ಗು ಬೀಳ್ತೀವಿ. ಯಾವ್ದೇ ಕಾರಣಕ್ಕೂ ನೀವು ಸ್ಲಮ್ಗ್ ಮಾತ್ರ ಹೋಗ್ಬೇಡಿ. ನೀವು ಸ್ಲಮ್ ಹೋಗ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ಓ ಮೈ ಗಾಡ್, ನಾನ್ ಸ್ಲಮ್ ಹೋಗ್ಲಿಲ್ಲ ಅಂದ್ರೆ ಅವನ್ನೆಲ್ಲ ಸಪೋರ್ಟ್ ಮಾಡೋರು ಯಾರು? ನಾನು ಹೋಗ್ಲೇಬೇಕು. ಹೋಗೋದು ಹೋಗ್ತೀರ, ಯಾಕೆ ಹೋಗ್ತಿದ್ದೀರ ಅಂತ ಹೇಳ್ಬಿಟ್ಟು ಹೋಗಿ. ಸರ್ಕಾರ 2 acres ಲ್ಯಾಂಡ್ ನ ಗೋಮಾಳಕ್ಕೆ ಅಂತ ಬಿಟ್ಟಿತ್ತು, ಅದ್ರ ಮೇಲೆ 20 ಜನದ ಕಣ್ಣು ಬಿದ್ದಿತ್ತು, ಅದಕ್ಕೆ ಸರ್ಕಾರ ಅದನ್ನ ಪಾರ್ಕ್ ಮಾಡ್ಬಿಟ್ರು. ಈಗ ಆ ಪಾರ್ಕ್ ಅಲ್ಲಿ ಯಾರು ಗುಡ್ಸ್ ಹಾಕಿದಾರಂತೆ. ಈಗ ಆ ಜಾಗ ಯಾರಿಗೆ ಸೇರ್ಬೇಕು ಅಂತ ಕ್ವಾರಲ್ ನಡೀತದೆ. ನಾನು ಅಲ್ಲಿಗೆ ಹೋಗಿ ಅದನ್ನೆಲ್ಲ ಸಾಲ್ವ್ ಮಾಡಿ ಬರ್ತೀನಿ. ಹಾಗಿದ್ರೆ ನೀವು ಹೋಗೋದು ಒಳ್ಳೇದಂತ. ಲೋಪದ್ದು ಆಡ ಮಾತುಗೊಂದು ಅರ್ಥ ಬೇಡವನು. ಅಪ್ಪಿ ತಪ್ಪಿ ಜಾಜ್ಯಕ್ಕೆ ಸ್ಲಮ್ ಕಾಲಿಟ್ರೆ ದೊಡ್ಡ ಗಲಾಟೆ ನಡೆದೋಗುತ್ತೋ? ನಾನು ಗಲಾಟೆಗೆ ಚಾನ್ಸ್ ಇಲ್ಲ. ಅದ್ ಹೆಂಗ್ ಹೇಳ್ತೀರಾ? ನಾನು ಅಲ್ಲಿ ಹೋಗಿ ಇಂಗ್ಲಿಷ್ ಅಲ್ಲಿ ಸ್ಪೀಚ್ ಮಾಡಿ ಅಲ್ಲಿರೋರ್ನೆಲ್ಲ ತಣ್ಣಗ್ ಮಾಡ್ಬಿಡ್ತೀನಿ. ತಗೊಳ್ಳಿ ಜ್ಯೂಸು. ನಮಸ್ಕಾರ. ನಮಸ್ಕಾರ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಿಮ್ ಚಪ್ಪ ಚಮ್ಮೇಲೆ. ಹೌದ್ರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಈ ರೀತಿ ಮಾತಾಡ್ತಾ ಇದೀರಾ? ಯಾರು ಯಾರು ಯಜಮಾನ್ರು? ನೀವೇ ನಮ್ಮ ಯಜಮಾನ್ರು. ಹೌದಾ? ಮತ್ತೆ ಮೊದಲೇ ಹೇಳೋದಕ್ಕೆ ಏನಾಗಿತ್ತೆ ಕಳ್ಳಿ? ಈಕೆನ ಏನ್ ಮಾಡಿತ್ತು? ಇರು, ಅದನ್ನ ಇಡ್ತೀನಿ ಕಳ್ಳಿ. ಏನಾಯ್ತಾ? ಸ್ಲಮ್ಮಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗೋಯ್ತು. ಹೇಳ್ದು ಹೋಗ್ಬೇಡಿ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರ ನೀವು? ಈಗಿನ ಕಾಲದಲ್ಲಿ ಯಾರ ಮಾತು ಯಾರು ಕೇಳ್ತಾರೆ? ಕರೆಕ್ಟ್ ಆಗಿ ಹೇಳ್ದ ಕಣಪ್ಪ. ಅಂದ್ರಂಗ ನಮಸ್ಕಾರ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಸವಾಸ ಆಯ್ತು. ನೀವ್ ಕಂಟಿನ್ಯೂ ಮಾಡಿ. ಸೈಟ್ ನಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡಕ್ ಶುರು ಮಾಡಿದ್ರು, ಮಚ್ಚು ಮಗು ಎಲ್ಲ ತಂದ್ಬಿಟ್ಟಿದ್ರು. ನೀವೇನ್ ಮಾಡಿದ್ರೆ? ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಬಿಡ್ತಾರ ಇವತ್ತಲ್ಲ ನಾಳೆ ಹುಡುಕ ಬಂದು ಹೊಡಿತಾರೆ. ಏಯ್ ನೋಡ್ಲಮ್ಮ, ಕೊನೆ ಸರಿ ಹೇಳ್ತಾ ಇದೀನಿ, ಆ ಜಮೀನಿಗೆ ಏನಾರ ಕಾಲಿಟ್ರೆ ನಿನ್ ಕಾಲ್ ಹಂಗೆ ಕತ್ತರು ಸಾಕ್ತಾರೆ. ವೀರಾ, ನನ್ ತಂಟೆಗೆ ಏನಾರ ಬಂದ್ರೆ ನೀನು ಉಳಿಯಕ್ಕಿಲ್ಲ, ನಿನ್ ಜಮೀನು ಉಳಿಯಕ್ಕಿಲ್ಲ. ಕಣ್ಣ, ಮೈ ಗಾಡ್, ವಾಟ್ ಇಸ್ ದಿಸ್? ಅಲ್ಲೂ ಜಗಳ ಮಾಡ್ತಾ ಇದ್ರಿ, ಇಲ್ಲಿಗ್ ಬಂದು ಜಗಳ ಮಾಡ್ತಾ ಇದ್ರ ಯಾಕೆ? ನೋಡ್ರಕ್ಕ, ಇವನ್ನ ಅಲ್ಲೇ ಕತ್ತರು ಸಾಕ್ಬೇಕು ಅಂತಿದ್ದೆ. ಆದ್ರೆ ಆ ಜಮೀನ್ ಯಾರ್ ಸೇರುತ್ತೆ ಅಂತ ನೀವು ಮೊದ್ಲು ಹೇಳ್ಬೇಕು. ಅಲ್ಲಿ ಗುಡ್ಸ್ಲಾಕೊಳಕ್ಕೆ ಒಪ್ಪಿಗೆ ಕೊಡ್ಬೇಕು. ಹೆಂಗ್ಲಾ ಕೊಟ್ಬಿಡ್ತಾರ್ಲೇ?
ಮೊದಲೊಂದು ಬಾವಾಳ ಜಾಗ ಆಗಿತ್ತು, ಇವಾಗ ಪಾರ್ಕ್ ಆಗದೆ, ಈಗ ಜಾಗ ನಂದು. ನೋಡಿ, ಇದನ್ನ ನಾನ್ ಸಾಲ್ವ್ ಮಾಡಕ್ಕಾಗಲ್ಲ. ಒಂದ್ ಕೆಲಸ ಮಾಡ್ತೀನಿ, ರಾಜ್ ಕಡೆ ನುಂಗಪ್ಪವ್ರ ಕರೆಸ್ತೀನಿ, ಅವರೇ ಇದನ್ನ ಸಾಲ್ವ್ ಮಾಡ್ತಾರೆ. ಅಭಿನ್ ನಾರ್ಮಲ್ ಆಗಿದ್ದಾರೋ ಅಬ್ನಾರ್ಮಲ್ ಆಗಿದ್ದಾರೋ? ಹುಚ್ಚುರು ಸವಾಸ, ಯಾವಾಗ ನಾರ್ಮಲ್ ಆಗಿರ್ತಾರೋ ಯಾವಾಗ ಅಬ್ನಾರ್ಮಲ್ ಆಗಿರ್ತಾರೋ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದ್ಸತಿ ಸತ್ಯ ನೋಡಿದ್ ಬಿಡ್ತಾರೆ. ಏನ್ ಕುತ್ಕೊಂಡಿದ್ರ? ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ, ನೀವೇ ಕುತ್ಕೊಳ್ಳಿ. ನಮಸ್ಕಾರ. ತಾವ್ ಯಾರಂತ ಗೊತ್ತಾಗ್ಲಿಲ್ಲ. ರಾಜಕಾರಣಿ ನುಂಗಪ್ಪ ಅವ್ರಿಗೆ ಜೈವಾಗ್ಲಿ. ರಾಜಕಾರಣಿ ನುಂಗಪ್ಪ ಅವ್ರಿಗೆ ಜೈವಾಗ್ಲಿ. ನುಂಗಪ್ಪ ಅವ್ರೆ ಪ್ಲೀಸ್ ಕಮ್, ಕುತ್ಕೊಳ್ಳಿ ಕುತ್ಕೊಳ್ಳಿ. ಏನಪ್ಪ ಪಾಂಡುರಂಗ, ಚೆನ್ನಾಗಿದ್ದೀಯ? ನುಂಗಿದ್ದೆಲ್ಲ ಆಯ್ತಾ? ಅಲ್ಲ, ಇವನ್ ತಲೆ ಏಟ್ ಬಿದ್ದಿದ್ದು ಅಂತ ಕೇಳಿದ್ದೆ, ಇನ್ನು ಸರಿ ಹೋಗಿಲ್ವಾ? ಏನ್ ಸರಿ ಹೋಗುತ್ತೆ, ಒಂದೊಂದ್ಸಲ ಒಂದೊಂದರ ಆಡ್ತಾರೆ. ನಮ್ಮನೆ ಯಾರು ಅಂತ ಕೇಳ್ತಾರೆ. ಸದ್ಯಕ್ಕೆ ನಿಮ್ಮನ್ ಯಾರು ಅಂತ ಕೇಳಿದ್ವಲ್ಲ, ನಿಮ್ ಪುಣ್ಯ. ನಮಸ್ಕಾರ. ಅದ್ ಯಾರು ಅಂತ ಗೊತ್ತಾಗಿಲ್ಲ. ಸರಿ, ಈಗ ನನ್ನನ್ನು ಕರೆಸ್ತೀಯ ಯಾಕಂತ ಹೇಳಮ್ಮ. ಸರ್, ಅದು ಸರ್ಕಾರದ ಗೋಮಾಳ ಜಾಗ ಇತ್ತಲ್ಲ, ಅದನ್ನ ಈಗ ಪಾರ್ಕ್ ಮಾಡಿದ್ದಾರೆ. ಆ ಜಾಗ ನಂದು ನಂದು ಅಂತ ಮಾರ ಮತ್ತೆ ಬೀರ ಹೊಡೆದಾಡ್ತಿದ್ರೆ, ಅದನ್ನ ನೀವೇ ಸಾಲ್ವ್ ಮಾಡ್ಬೇಕು. ಒಂದೇ ನಿಮಿಷ ಅವ್ರನ್ನ ಕರೆಸ್ತೀನಿ. ಮಾರ ಬೀರ ಬಂದ್ರು ನೋಡ್ಲಾ ಮಾರ, ಅವತ್ತೇ ಹೇಳಿದ್ದೀನಿ ಆ ಜಾಗ ನಂಗ್ ಸೇರ್ಬೇಕು ಅಂತ. ಸರಿಯಾಗಿ ತಿಳ್ಕೋ. ಅದೆಲ್ಲ ನಿನಗ್ ಸೇರ್ಕೊಂತದೆ ಆ ಜಾಗ ನಂದು ಅಂತ ಹೇಳಕ್ಕೆ. ನಾನು ಹೋದ ವರ್ಷ ಅಲ್ಲಿ ಕುರಿ ಕಟ್ಟಾಗಿದ್ದೆ, ಆ ಜಾಗ ನಂದು, ನಂಗೆ ಸೇರ್ಬೇಕು. ಏ ಸಾಕ್ ಸುಮ್ಮನಿರ, ಯಾಕೆ ಹಂಗಾಡ್ತೀರಾ? ಆ ಜಾಗ ಯಾರಿಗ್ ಸೇರ್ಬೇಕು ಅಂತ ನಮ್ ಸಾಹೇಬ್ರು ಹೇಳ್ತಾರೆ. ಸಾರ್, ಯಾಕೆ ಸುಮ್ ಕೂತಿದ್ದೀರಾ ಹೇಳಿ. ಏನೋ, ಆ ಜಾಗ ನಿನಗೂ ಸೇರ್ಬೇಕು, ನಿನಗೂ ಸೇರ್ಬೇಕಾ? ಅಲ್ರೋ, ಗೋಮಾಳ ಜಾಗ ಅಂತ ಏನಂತ ತಿಳ್ಕೊಂಡಿದ್ದೀರಾ? ಸರ್ಕಾರದವರು ಗೋವುಗಳಿಗಂತ ಬಿಟ್ಟಿರೋ ಜಾಗ ಅದು. ಅಲ್ಲಿ ನಾವು ಮೇವನ್ನ ಬೆಳಿತೀವಿ. ಹಸು ಕರು ಬಂದು ಮೇವನ್ನ ತಿನ್ಕೊಂಡು ಹೋಗ್ಲಿ ಅಂತ, ನಿಮ್ಮಂತ ಮನುಷ್ಯ ಬಂದು ಮೇಯ್ಕೊಂಡು ಹೋಗ್ಲಿ ಅಂತ. ಅಲ್ಲ, ನಮ್ ಸಾಹೇಬ್ರ ಕೆಲಸ. ಆದ್ರೆ ಸರ್, ಈಗ ಆ ಜಾಗನ ಪಾರ್ಕ್ ಮಾಡ್ಬಿಡಿದಿರಾ? ನೋಡಮ್ಮ, ಈ ಗೋಮಾಳದ ಕಾನ್ಸೆಪ್ಟ್ ಕಮ್ಮಿ ಆಗ್ಬಿಟ್ಟಿದ್ದೀಮ್ಮ, ಅದಕ್ಕೆ ಆ ಜಾಗ ನಾನು ನೀಟಾಗಿ ಪಾರ್ಕ್ ಮಾಡಿದೀವಿ. ಯಾಕೆಂದ್ರೆ ಎಲೆಕ್ಷನ್ ಬಿಡ ಹತ್ರ ಬರ್ತಾ ಇದೆ ನೋಡಿ. ಇಂಥ ಟೈಮಲ್ಲಿ ನಮ್ ಸಾಹೇಬ್ರ ಹೆಸರು ಕೆಡಬಾರ್ದು ಅಂತ ಏನ್ ಮಾಡಿದಾರೆ ಗೊತ್ತಾ? ಏನ್ ಮಾಡಿದಾರೆ? ಆ ಪಾರ್ಕ್ ನ ಇವ್ರ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪಲ್ವಾ? ಅದಂಗ್ ನಿಮ್ ಹೆಸರು ಮಾಡ್ಕೊಂಡ್ಬಿಟ್ರೆ ತಪ್ಪಿ ನಿಂತ್ಕೊಳ್ರ. ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಮುಗಿದ್ಮೇಲೆ ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿರ್ತಾರೋ ಅವ್ರಿಗೆಲ್ಲ ಅದೇ ಜಾಗನ ಪೀಸ್ ಪೀಸ್ ಮಾಡಿ ನಿಮ್ಗೆ ಹಂಚ್ಬಿಡ್ತೀನಿ. ಅವ್ರದ್ದು ಹಂಚಿರೋ ಜಾಗದಲ್ಲಿ ಬಡವರಿಗೆ ಮನೆಗಳನ್ನು ಕಟ್ಕೊಳ್ಳಿ ಅಂತ ದೊಡ್ಡದಾಗಿ ಹೇಳ್ಬಿಡ್ತಾರೆ. ಕಾಚನು ಕೊಟ್ಟಿರಲ್ಲ, ದಾಖಲೆನೂ ಕೊಟ್ಟಿರಲ್ಲ. ಪಾಪ ಅವ್ರನ್ನ ಮನೆ ಕಟ್ಕೊಂಡ್ಬಿಡ್ತಾರೆ. ಒಂದ್ ವರ್ಷ ಬಿಟ್ಕೊಂಡು ಬಿ ಬಿ ಎಂ ಪಿ ಅವ್ರು ಬರ್ತಾರೆ, ಜೆ ಸಿ ಪಿ ತರ್ತಾರೆ, ಮನೆಗಳನ್ನೆಲ್ಲ ಕೆಡಬಿಡ್ತಾರೆ. ಮತ್ತೆ ನೀವು ಪಾರ್ಕ್ ಮಾಡಿಸ್ತಾರ, ಮುಂದಿನ ಲಕ್ಷ ಮತ್ತೆ ಅದನ್ನ ಅರ್ಧ ಹಂಚ್ತೀನಿ. ಅದೇನೋ ಏನೋ ಗೊತ್ತಿಲ್ಲ ಕಣೆ, ನನಗೆ ಈ ಜಗತ್ತಿನ ಎಲ್ಲ ಆಗು ಹೋಗುಗಳು ಕೂಡ ಗೊತ್ತಾಗ್ತಾ ಇದೆ. ಮುಂದೇನಾಗುತ್ತೆ? ಭೂಮಿ ಕಡೆನೆ ಯಾವುದೋ ಒಂದು ಗ್ರಹ ಬರ್ತಾ ಇದೆ, ಬಂದು ಭೂಮಿ ಗುದ್ದುತ್ತೆ, ಆಗ ಪ್ರಳಯ ಆಗುತ್ತೆ, ಎಲ್ಲರೂ ಹೊಟ್ಟ ಹೋಗುತ್ತೆ. ಪ್ರಳಯ ಆಗೋದು ಗ್ಯಾರಂಟಿನಾ? ಗ್ಯಾರಂಟಿ. ಪ್ರಳಯ ಆದಾಗ ಸಾಯ್ತಾರಲ್ಲ, ಅದರಲ್ಲಿ ಮೊದಲೇ ಅವರೇ ನೀವು. ಅದು ನೋಡು ತಂಗಿಯಮ್ಮ, ನಾವೆಲ್ಲರೂ ಬದುಕಿರೋದೇ ಇನ್ನು 3 ತಿಂಗಳು. ಅದಕ್ಕೋಸ್ಕರ ಇರುವುದೆಲ್ಲ ಬಿಟ್ಟು ಇರೋದು ನಡೆಗೆ ತುಡಿಬಿದೆ ಜೀವನ ಅಂತ ನಾನು ನಿರ್ಧರಿಸ್ತೀನಿ. ಏನು ಯಜಮಾನ್ರೆ, ತಲೆ ಗೇಟ್ ಬಿದ್ದಾಗಿಂದ ತುಂಬಾ ಭವಿಷ್ಯ ಇರುತ್ತೆ ಅನ್ಕೊಂಡಿದ್ದೀರಾ? ನಾನು ಮುಂದೆ ಏನಾಗ್ತೀನಿ ಅಂತ ಹೇಳ್ತೀರಾ? ನಿನ್ನ ಹೊಟ್ಟೆ ದಪ್ಪ ಆಗಿ ನೀನು ದೊಡ್ಡ ಆಸ್ಪತ್ರೆಗೆ ಸೇರ್ಕೊತೀಯ. ಹಾಗಿದ್ರೆ ನಾವಿಬ್ರು ಕೈ ಕೈ ಹಿಡ್ಕೊಂಡು ಕುದುರೆ ಮುಖ ಸುತ್ತಾಡೋದು ಯಾವಾಗ? ಕುದುರೆಗೆ ಹೇಳಿ ಕಳಿಸಿದೀನಿ, ಅದೇನೋ ಸಿಕ್ಕಾಪಟ್ಟೆ ಬ್ಯುಸಿ ಇದೆಯಂತೆ. ಅಲ್ಲಿವರೆಗೂ ನಿನ್ನ ಕತ್ತೆ ಮೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡು. ಗುರುಗಳೇ ನಮಸ್ಕಾರ. ನಮ್ಗೆ ಹೊರಗಡೆ ನ್ಯಾಯ ಸಿಗ್ತಾ ಇಲ್ಲ, ನಮ್ಗೆ ನೀವೇ ನ್ಯಾಯ ಹೇಳ್ಬೇಕು. ನಾವಿಬ್ರು ದಾಯಾದಿಗಳಾದ್ರೂ ಅಣ್ಣ ತಮ್ಮಂದಿರ್ ತರ ಇದ್ದೀವಿ. ಇದೇ ತರ ಮೊದಲಿಂದ ಒಗ್ಗಟ್ಟಾಗಿ ಇದ್ದು ಬಿಟ್ಟಿದ್ರೆ ನಿಮ್ಮ ಜಾಗನ ನುಂಗಪ್ಪ ನುಂಗ್ ಹಾಕ್ತಾ ಇರ್ಲಿಲ್ಲ. ನಾವು ಸುಮ್ನೆ ಬಿಡಲ್ಲ ಸ್ವಾಮಿ, ಆ ನುಂಗಪ್ಪನ ಕತ್ತರಿಸಿ ನಾವ್ ಅಲ್ಲೇ ಮನೆ ಕಟ್ತೀವಿ. ಅರ್ಧ ಮನೇಲಿ ನಾನ್ ಇರ್ತೀನಿ, ಅರ್ಧ ಮನೇಲಿ ಇವನ್ ಇರ್ತಾನೆ. ಇದೇ ತರ ಒಗ್ಗಟ್ಟಿಂದರೆ ಮನೆ ಕಟ್ಟಿ ಒಳ್ಳೇದಾಗುತ್ತೆ. ಹೊರಡಿ. ಬ್ರೋ ಪ್ರೈಸಿಗೆ ನೀವೇ ಬರ್ಬೇಕು. ನಾವು ಬರಕ್ಕಾಗಲ್ಲ, ಬೇಕಿದ್ರೆ ನಮ್ಮ ಹೊಸ ಕಳಿಸ್ಬಿಡ್ತೀವಿ. ನಾವೇನ್ ಬರ್ತೀವಿ. ನಾವೆಲ್ಲರೂ ಬದುಕಿರೋದೇ ಇನ್ನು 3 ತಿಂಗಳು, ಅದಕ್ಕೆ ಸಿಟಿನೆಲ್ಲ ರಸ್ತೆನೆಲ್ಲ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಇದ್ದೀನಿ. ನೀನ್ ಯಾಕೆ ಬರ್ತೀಯ? ಅಕಸ್ಮಾತ್ ನಿಮ್ ತಲೆ ಕೆಟ್ಟು ನೀವ್ ದಾರಿ ತಪ್ಪಿಟ್ರೆ? ಅದೇ ಮೊನ್ನೆ ಮೈಸೂರಿನಲ್ಲಿ ಆಯ್ತಲ್ಲೋ, ಹಾಗಾಗ್ಬಿಟ್ಟೆ ಕಷ್ಟ ಅಂತ ಹೇಳ್ತೀನಿ. ಬದುಕಿರೋದೇ ಇನ್ನು 3 ತಿಂಗಳು, ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ತಲೆನ ಮುಂದಿಟ್ಕೊಂಡು ಹೋದ್ರೆ ರಸ್ತೆ ತಾನಾಗ ತಾನೇ ಸಿಕ್ಕುತ್ತೆ. ಅಂಗಳೆ, December 21 ತಳೆ ಹಾಗೆ ಆಗತ್ತಂತೀರಾ? ನಾನು ಒಂದು ಸಲ ಹೇಳಿದ ಮೇಲೆ ಮುಗಿತೀನಿ, ಪ್ರಳಯ ಆಗ್ಲೇಬೇಕು. ನನ್ಮೇಲೆ ಗುರುಗಳೇ, ಈ ಪ್ರಳಯಕ್ಕೆ ಮುಂಚೆ ನಾವು ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಅದು ನೋಡಿ ಇವ್ರೇ, ಮನುಷ್ಯನಿಗೆ ಈ ಸಾವು ಅನ್ನೋದು ಖಚಿತ ಅಂತ ಗೊತ್ತಾದ ತಕ್ಷಣ ಯಕ್ಕಾಚಿಕ್ಕಿ ಮಜಾ ಮಾಡ್ಬಿಡ್ಬೇಕು. ಮಜಾ ಮಾಡ್ಬಿಡ್ಬೇಕು? ಯಾವ ರೀತಿ ಮಜಾ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೇದಿತ್ತು. ಅದನ್ನ ನೋಡಿ, ನಿಮ್ ಹತ್ರ
ಖರ್ಚು ಮಾಡಿಬಿಟ್ಟು ಒಲ್ಟೂರು ಹೋಗ್ಬಿಟ್ಟು ಬನ್ನಿ. ಒಲ್ಟೂರು ಕಂಡ್ ಕಂಡವ್ರ ಹತ್ರ ಇಂದು ಮುಂದೆ ನೋಡಿದ್ರೆ ಸಾಲ ಮಾಡ್ಬಿಡಿ, ಯಾಕೆಂದ್ರೆ ತೀರ್ಸೋಷ್ಟು ಇರಲ್ಲ. ಅಕಸ್ಮಾತ್ ಆಗಿ 21ನೇ ತಾರೀಕು ಪ್ರಳಯ ಆಗ್ಲಿಲ್ಲ, ಆಗ ನಾನು ಒಂದು ಸಲ ಹೇಳಿದ್ಮೇಲೆ ಮುಗಿತು ಅನ್ನಲ್ಲ, ಪ್ರಳಯ ಆಗ್ಲೇಬೇಕು. ಆ ಪಕ್ಷ ಪ್ರಳಯ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನಾನೇ ಪ್ರಳಯ ಮಾಡಿಸ್ಬಿಡ್ತೀನಿ. ನಿಮ್ ಕೈಯಲ್ಲೂ ಪ್ರಳಯ ಮಾಡಕ್ ಆಗ್ಲಿಲ್ಲ, ಆಗ ನನ್ನ ಆಸ್ತಿ ಇದೆಯಲ್ಲ ಅದನ್ನ ನಿಮ್ಮಿಬ್ರಿಗೂ ದಾನ ಮಾಡ್ಬಿಡ್ತೀನಿ. ಹೋಗ್ಲಿಕ್ಕಂಡ್ರಿ ನಾನು ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರಿ ಜೋಳಿಗೆ ಕಟ್ಟಿ ಅಲ್ಲಿ ನಮ್ಮ ಮಗನ್ ಹಾಕಿ ತೂಕದ್ ಯಾವಾಗ ಎಂಟಿಯಾಗಿ ಊರಲ್ಲಿ ಕುರಿ ಕಾಯ್ಕೊಂಡಿದ್ದೆ. ಇವನೇನಾದ್ರು ಕಂಡವ್ರಿಗೆ ಆಸ್ತಿ ಕೊಟ್ಬಿಟ್ರೆ ನಾನು ಅಪ್ಪೆ ಪಾರಿ ಯಾರೋಗ್ತೀನಲ್ಲಪ್ಪ. ಅವಕಾಶ ಮಾಡ್ಕೊಡ್ಬೇಡಿ, ಮೊದಲು ಆ ಕ್ರೀಮ್ ಒಂದು ಡಾಕ್ಟರ್ನ ಕರೆಸಿ ಮೆಂಟ್ಲ ತರ ಆಡ್ತಿರೋ ಹಬಿ ತಲೆನ ಸರಿ ಮಾಡಿಸ್ತೀನಿ. ಏನೇ ಆಯ್ತು ಪಾಂಡುರಂಗ? ಗೂಳಿ ಬಂದು ಗುಂಬಿಡ್ತು. ಈ ದಡಿಯನ್ನೇ ನನ್ನ ಮಗ ಗೂಳಿ ಅಂತಿರೋದು. ತಲೆಗೆ ಏಟ್ ಬಿದ್ದಾಗಿದ್ದ ತಲೆಗೊಂದೊಂದು ಮಾತಾಡ್ತಾ ಇದಾರೆ, ಮುಂದೆ ನಡೆಯೋ ಮುತ್ಕಮ್ಮನ ಮದ್ವೆ ಬಗ್ಗೆ ಈಗ್ಲೇ ಹೇಳ್ತಾ ಇದಾರೆ. ಡಾಕ್ಟ್ರೆ ನನಗೇನೋ ಒಂದು ಹೊಳಿತು ಹೇಳಿ. ಮೊನ್ನೆ ನೀವು ಒಂದು ಹೆಣನ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೊರಟಿದ್ರಿ, ಇನ್ನೇ ಗರಗಸ ತಗೊಂಡು ಅದ್ರ ಹೊಟ್ಟೆ ಬಗಿಬೇಕು, ಅಷ್ಟರಲ್ಲಿ ಹೆಣ ಎದ್ದು ಕುಟ್ಕೊಂಡ್ಬಿಡ್ತು. ಅದೇ ಡಾಕ್ಟ್ರೆ, ಜ್ಯೋತಿಷ್ಯ ಭವಿಷ್ಯ ಅವ್ರಿಗೆ ಇವಾಗ ಎಲ್ಲ ಗೊತ್ತಾಗ್ತಿದೆ. ಅಲ್ಲ ಡಾಕ್ಟ್ರೆ, ಹೆಣ ಎಲ್ಲಾದ್ರೂ ಎದ್ದು ಕೂತ್ಕೊಳ್ಳುತ್ತಾ? ಅದನ್ನ ನಾನು ಹೇಳ್ತೀನಿ. ಒಬ್ಬ ಪೇಷಂಟ್ಗೆ ಇನ್ನೂ ಪೂರ್ತಿಯಾಗಿ ಪ್ರಾಣ ಹೋಗಿರಲಿಲ್ಲ, ಯಾರೋ ಕಣ್ಣು ತಪ್ಪಿನಿಂದಾಗಿ ಶವಾಗಾರ ಸೇರ್ಕೊಂಡ್ಬಿಟ್ಟಿತ್ತು. ನಮ್ಮ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಂತ ಹೋದ್ರು, ಹೆಣ ದಿಢೀರ್ ಅಂತ ಎದ್ದು ಕೂತ್ಕೊಂಡ್ಬಿಟ್ಟು ಮನೆಗೆ ಇವ್ರು ಅದಕ್ಕೆ ಟೀ ಕುಡಿಸಿ ಸಮಾಧಾನ ಮಾಡಿ ಕಳಿಸಿದ್ರು. ಅಲ್ವೇ ಡಾಕ್ಟ್ರೆ? ಅಲ್ಲ, ನಿಂಗೆ ಹೇಗೆ ಗೊತ್ತು? ಅಲ್ಲ ಡಾಕ್ಟ್ರೆ, ನಿಮ್ಮ ತಲೆನೇ ನೆಟ್ಟಿಗಿಲ್ಲ, ಇನ್ನು ನನ್ನ ತಲೆನ ಹೆಂಗ್ರಿ ರಿಪೇರಿ ಮಾಡ್ತೀರಾ? ಡಾಕ್ಟ್ರೆ, ಅವ್ರ ಮಾತೆಲ್ಲ ನಂಬಕ್ ಹೋಗ್ಬಿಡಿ. ಡಿಸೆಂಬರ್ 21ಗೆ ಪ್ರಳಯ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಹಾಗೇನಾದ್ರು ಆಗ್ಲಿಲ್ಲ ಅಂದ್ರೆ ನಮ್ ಇಡೀ ಆಸ್ತಿನ ಕಂಡೋರ್ಗೆ ದಾನ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾವ್ದೇ ಕಾರಣಕ್ಕೂ ನಮ್ಮ ಆಸ್ತಿ ಕಂಡೋರ್ ಪಾಲಾಗುದು ಬೇಡ. ಅಲ್ಲಯ್ಯಪ್ಪ ಅಂಡ್ರಂಗ, ಲೂಸ್ ಲೂಸ್ ಆಗಿ ಯಾಕೆ ಮಾತಾಡ್ತೀಯ? ಒಂದ್ ವೇಳೆ ಪ್ರಳಯ ಆಗ್ಲಿಲ್ಲ, ಆಗಿನ್ ಮಾಡ್ತೀಯ? ಈಗ ನೋಡಿ ಡಾಕ್ಟ್ರೆ, ನೀವು ಒಬ್ಬ ಡಾಕ್ಟರ್, ನೀವು ಕೊಡೋ ಔಷಧಿಯಿಂದನೇ ಕಾಯಿಲೆ ಗುಣವಾಗುತ್ತೆ ಅಂತ ನೀವು ನಂಬ್ಕೊಂಡಿದ್ದೀರ, ಹಾಗೇನೆ ಪ್ರಪಂಚ ನನ್ನ ನಂಬ್ಕೊಂಡಿಲ್ಲ, ನಾನು ಪ್ರಪಂಚ ನಂಬ್ಕೊಂಡಿದ್ದೀನಿ. ತಲೆ ಮೇಲೆ ತಲೆ ಬೀಳಿ, ಡಿಸೆಂಬರ್ 21ನೇ ತಾರೀಕು ಪ್ರಳಯ ಆಗೇ ಆಗುತ್ತೆ. ಅನ್ಯ ಗ್ರಹದಿಂದ ಯಾವುದೋ ಒಂದು ಗ್ರಹ ಬಂದು ಭೂಮಿ ಗುದ್ದುತ್ತೆ, ಪ್ರಳಯ ಆಗುತ್ತೆ. ಈಗ ನೋಡಿ ಡಾಕ್ಟ್ರೆ, ಸುಮ್ಮನೆ ಇಲ್ಲಿಂದ ಎದ್ದು ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಬದುಕು ಸಿಕ್ಕಪಟ್ಟೆ ಅತಂತ್ರ ಆಗ್ಬಿಡುತ್ತೆ. ಹಿಂಗ್ ಹೇಳ್ತೀನಿ, ಇನ್ನು 10 ನಿಮಿಷಕ್ಕೆ ನೀವೇನ್ ಸತ್ತಾಗಿರ್ತೀರ ಇಲ್ಲ ಬದುಕಿರ್ತೀರ ಅಂತ ಹೇಳ್ಬಿಡಿ. ಡಾಕ್ಟ್ರೆ, ಏನಾದ್ರು ಒಂದ್ ಹೇಳ್ಬಿಡಿ. ತಲ್ಕೆಟ್ಟಿಟ್ಬಿಟ್ಟಿದ್ದಾನೆ, ಸತ್ತೋಗ್ತೀನಿ ಅಂದ್ರೆ ಹೇಳ್ಬಿಡಿ. ಸಾಕು ಸುಂದರಮ್ಮ, ಈ ತಲ್ಕೆಟ್ಟನು ನನ್ ಕತ್ ಕುಯ್ಯೋದು ಶಕ್ತ ಬರೋ ಸೌಂಡ್ ತಗೊಂಡು ನೀವು ಮಜಾ ತಗೊಳ್ಳೋದು, ನನ್ನ ಹೆಂಡತಿ ಮತ್ತೆ ಯಾರಮ್ಮ ಸಾಕೋರು? ಡಾಕ್ಟ್ರೆ, ನನಗೆ ಮತ್ತೊಂದ್ ಸಲ ಒಳಿತು, ನಿಮ್ಮ ಆಯುಷ್ಯ ಇನ್ನೂ ಗಟ್ಟಿ ಇದೆ, ಏನ ಕೊಯ್ದು ಮಜಾ ಮಾಡೋದು. ಗೊತ್ತಾಯ್ತಮ್ಮ, ಗೊತ್ತಾಯ್ತು, ಇವನು ಪೂರ್ತಿಯಾಗಿ ತಲೆ ಕೆಟ್ಟಿದೆ. ಯಾರಾದ್ರೂ ಒಬ್ಬರು ಸೈಕಾಲಜಿಸ್ಟ್ ಕರೆಸಿ ಇವನ್ ತಲೆ ರಿಪೇರಿ ಮಾಡಿಸಿ. ನಮಸ್ಕಾರ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾಲಮ್ಮ ನೀವು? ನಾನು ದಿ ಗ್ರೇಟ್ ಸೈಕಾಟ್ರಿಸ್ಟ್ ಸ್ಲಿಮ್ ಸ್ವೀಟ್ಲಿ. ಮನೇಲಿ ಯಾರಿಗೂ ತಲೆ ಏಟ್ ಬಿದ್ದು ಹುಚ್ಚುಚ್ಚಾಗಿ ಆಡ್ತಾ ಇದಾರೆ ಅಂತ ನಂಗೆ ಕಂಪ್ಲೇಂಟ್ ಬಂದಿತ್ತು. ಅದೇ ಸಮಾಜ ಸೇವಕಿ ಜಾಜಿ ಜಂಬಲ್ದಿನ ಇವರು ಹೇಳಿದ್ರು. ವೆರಿ ಇಸ್ ದ ಪೇಷಂಟ್? ಇಲ್ಲ ಇದ್ದಾನಮ್ಮ, ಬನ್ನಿ ಬನ್ನಿ ಬನ್ನಿ. ಹಲೋ ಮಿಸ್ಟರ್, ವಾಟ್ಸ್ ಯುವರ್ ಪ್ರಾಬ್ಲಮ್? ಹೇಳಿ, ಏನಂತ ಹೇಳಂತ ಹೇಳಿ. ನಮ್ಗೆ ಎಂಟಿ ಅಂತ ಇದ್ದಾಳೆ, ನಮ್ಮಿಬ್ರು ಗಂಡ ಎಂಟಿ ಸಂಬಂಧ ಅಷ್ಟಕ್ಕಷ್ಟೇ. ಅಲ್ಲ, ಅವರು ನಮ್ಮ ಪಾಲಿಗಿದ್ರು ಕೂಡ ಸತ್ತಂಗೇನೆ. ಬೆಡ್ರೂಮ್ ಅಲ್ಲಿ ನೋಟ್ ಮಿಷನ್ ಬೋರ್ಡ್ ಹಾಕೋರೆ, ತೆಗೆಯೋದಕ್ಕೆ ಅವ್ರು ರೆಡಿ ಇದೆ. ನಿಮ್ ಮುಖನ ಫ್ರೀಡ್ ಮಾಡ್ತಾ ಇದ್ರೆ ನಂಗೆ ಅನ್ಸ್ತಾ ಇದೆ ಇದು ಪ್ರಾಬ್ಲಮ್ ಅಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಪ್ಲೀಸ್ ಟೆಲ್ ಮಿ ದಟ್. ಬೇರೆ ಇದೆ, ಅದು ನನಗೆ ಇದ್ದಕ್ಕಿದ್ದಂಗೆ ಈ ಡಿಸೆಂಬರ್ 21ಕ್ಕೆ ಪ್ರಳಯ ಆಗ್ಬಿಡುತ್ತೆ ಅಂತ ಒಳದ್ ಬಿಡುತ್ತೆ. ನಾನು ಆಗತ್ತೆ ಅಂತ ಎಲ್ಲರಿಗೂ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ನೀವು ತುಂಬಾನೇ ತಪ್ಪು ತಿಳ್ಕೊಂಡಿದ್ದೀರಾ. ಆಕ್ಚುಲಿ ಡಿಸೆಂಬರ್ 21 ಪ್ರಳಯ ಆಗೋಲ್ಲ. ಡಿಸೆಂಬರ್ 21 ಆದ್ಮೇಲೆ ನೀವಿಬ್ರು ಗಂಡ ಹೆಂಡತಿ ಹನಿಮೂನ್ಗೆ ಅಂತ ಹೋಗ್ತೀರಾ. ನೀವ್ ಹೇಳ್ತಾ ಇರೋದ್ ನಿಜನೇನ್ರಿ? ಯೆಸ್, ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ನೀವಿಬ್ರು ಕಾಶ್ಮೀರ್ ವ್ಯಾಲಿಯಲ್ಲಿ ಸುತ್ತ ಹಾಕೊಂಡು ಬರ್ಬೇಕಾದ್ರೆ ಗುಡ್ ನ್ಯೂಸ್ ನ ತರ್ತೀರಾ. ಆದ್ರೆ ಅದಕ್ಕಿಂತ ಮುಂಚೆ ನೀವು ನಾರ್ಮಲ್ ಆಗ್ಬೇಕಾಗತ್ತೆ. ನಾರ್ಮಲ್ ಆಗ್ಬೇಕು ಅಂದ್ರೆ ನನ್ಗೇನಾಗಿದೆ ದೊಡ್ಡ ರೋಗ? ತಲೆ ಕೆಟ್ಟಿದ್ದು ಅನ್ಕೊಂಡ್ಬಿಟ್ಟಿದ್ರಲ್ವಾ,
ಯಾಕಂದ್ರೆ ಅದು ನಮ್ಮ ಮೆಂಡ್ರು ಜಾತಿ ಚಂಬಲ್ ತಿನ್ನಿ ಅವ್ರು ಇದ್ರಲ್ಲ ಅವನು ಈ ಮನೆಗೆ ಒಬ್ಬ ಪದಪ್ಪ ಅಂತ ನೆನ್ಕೊಂಡು ಚಿಕ್ಕಪುಟ್ಟ ದಡಿಯ ಅವನ್ ತಲೆ ತಗೊಂಡು ಬಂದು ನನ್ನ ತಲೆಗೆ ಡಿಕ್ಕಿ ಹೊಡೆದು ಬಿಟ್ರಲ್ರಿ ಗಂಡಸ್ಕಂಡ್ರೆ ಅಲ್ಲ ಯಾರ್ಯಾರು ಎಷ್ಟೆಷ್ಟು ಉಪ್ಪು ಖಾರ ಉಳಿ ತಿಂತಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂತೀನಿ ಅಲ್ಲ ನನಗೂ ಕೂಡ ಸಿಟ್ಟು ಸೆಡ್ಬು ಅನ್ನೋದು ಬರುತ್ತೆ ತಾನೆ ಅದಕ್ಕೆ ನಾನು ಅವಾಗ ಅವಾಗ ಒಂಥರ ಇರೋದು ಅವಾಗ ಅವಾಗ ಒಂಥರ ಇರೋದು ಕಂಡ್ಕೊಂಡವ್ರಿಗೆ ನಮಸ್ಕಾರ ತಾವ್ ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಸುಮ್ಮನೆ ತಲೆ ಕಟ್ಟವಾಗ ನಾಟಕ ಮಾಡಿ ಮನೆ ಮಂದಿಗೆಲ್ಲ ತಲೆ ಕೆಲಸ ಮಾತ್ರ ಚಂಗಮ್ಮ ನಾನು ಹಂಗೆ ಮಾಡೋವಾಗ ನಿನ್ ಮೂತಿ ನೋಡಕ್ ಆಯ್ತಾ ಇರಲಿಲ್ಲ ಗಂಡ ಹೆಂಡತಿ ಹನಿಮನ್ ಹೋಗ್ತೀರಾ ಅಂತ ಅದನ್ನ ನೀವು ನಂಬಿಟ್ರಾಕ್ತೀನಿ ಆದ್ರೆ ನೀವ್ ತಿಳ್ಕೊಂಡಿರೋ ಹಾಗೆ ನಾನು ಡಾಕ್ಟರ್ ಅಲ್ಲ ನಿಮ್ಮ ನಾಟ್ಕನ್ನ ಬೈ ಮಾಡ್ಬೇಕು ಅಂತ ಡಾಕ್ಟರ್ ವೇಷದಲ್ಲಿ ಬಂದಿರೋ ಜಾಜಿ ಜಂಬಲ್ ದಿಂಡಿ